ದಮ್ಮಿದ್ರೆ ಡಿ ಕೆ ಶಿವಕುಮಾರ್ಗೆ ಸ್ಪಷ್ಟ ಆಗಿದೆ ಕಾಂಗ್ರೆಸ್ ಸರ್ಕಾರ ಮುಂದಕ್ಕೆ ಬರಲಿ. ಈ ರಾಜ್ಯಕ್ಕೆ ಕಾಂಗ್ರೆಸ್ಗೆ ಅಂಟಿರುವ ಶನಿ ರದ್ದು ಮಾಡ್ತೀವಿ ನಾವು ಬಂದ ಕಿತ್ತೆಸಿತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದೆ. ಎರಡು ಅವರು ದಮ್ಮಿದ್ರೆ ತೆಗಿ, ಯಾಕಂದ್ರೆ ಇದು ಒಂದು ಸಾಮಾಜಿಕ ನ್ಯಾಯದ ಭಾಗವಾಗಿರ್ತದೆ, ಕೇವಲ ರಾಜಕೀಯ ಲೆಕ್ಕಾಚಾರಗಳಲ್ಲ, ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಗಳು. ಹಾಗಾದ್ರೆ ಸಮಾಜಗಳನ್ನು ಎದುರಾಕೊಳ್ಳಿಕ್ಕೆ, ಸಮಾಜಕ್ಕೆ ನ್ಯಾಯ ಕೊಡೋದಕ್ಕೆ ವಿರುದ್ಧ ಇದೆಯಾ ಕಾಂಗ್ರೆಸ್? ಅಂಬೇಡ್ಕರ್ ಚಿಂತನೆಗೆ ವಿರುದ್ಧ ಇದೆಯಾ ಕಾಂಗ್ರೆಸ್? ಗಾಂಧಿ ಚಿಂತನೆಗೆ ವಿರುದ್ಧ ಇದೆಯಾ ಕಾಂಗ್ರೆಸ್? ತೆಗಿದೆ ಒಂದನೇದು. ಎರಡನೇದು, ಅವರಿಗೆ ಗ್ಯಾರಂಟಿ ಗೊತ್ತಿದ್ರೆ ನಮ್ಮ ಅವ್ರ ಸರ್ಕಾರ ಬರೋದಿಲ್ಲ. ಡಿ ಕೆ ಶಿವಕುಮಾರ್ಗೆ ಸ್ಪಷ್ಟ ಆಗಿದೆ ಕಾಂಗ್ರೆಸ್ ಸರ್ಕಾರ ಮುಂದಕ್ಕೆ ಬರೋದಿಲ್ಲ. ಹಾಗಾಗಿ ಮೂರು ಸುಳ್ಳುಗಳನ್ನು ಹೇಳ್ತಾರೆ. ಒಂದು ಈ ಮೀಸಲಾತಿಯನ್ನು ಹಿಂದೆ ತೆಗಿದೆ, ಎರಡನೇದು 2000 ಕೊಡ್ತೀವಿ, 200 ಯೂನಿಟ್ ಕರೆಂಟ್ ಕೊಡ್ತೀವಿ ಅಂತ ಹೇಳಿ, ಮೂರನೇದು ಯಾರು ಮುಖ್ಯಮಂತ್ರಿ. ಈ ಮೂರು ಸುಳ್ಳುಗಳು ಸರ್. ಇನ್ನೊಂದು ಸೃಜಾವಾಲ ಹೇಳ್ತಾರೆ ಬೊಮ್ಮಾಯಿ ಶಕುನಿ ಪಾತ್ರವನ್ನು ಮಾಡ್ತಾ ಇದ್ದಾರೆ ಮೀಸಲಾತಿ ವಿಚಾರದಲ್ಲಿ. ಈ ರಾಜ್ಯಕ್ಕೆ ಕಾಂಗ್ರೆಸ್ಗೆ ಅಂಟಿರುವ ಶನಿ ಅದು ಸುರ್ಜೇವಾಲ. ಸುರ್ಜೇವಾಲ ಬಂದ್ಮೇಲೆ ಕಾಂಗ್ರೆಸ್ ಇಲ್ಲಿ ಅಧಪತನಕ್ಕೆ ಹೋಗಿದೆ. ಇಬ್ಬರ ಜಗಳವನ್ನು ಹೆಚ್ಚು ಮಾಡಿ ಮೂರನೇ ಜಗಳಕ್ಕೆ ಕಾರಣೀಭೂತ ಅದು ಯಾರು? ಸುರ್ಜೇವಾಲ ಅಂದು. ಹಾಗಾಗಿ ರಾಜ್ಯದ ಶನಿ ಅದು ಸುರ್ಜೇವಾಲ.